ಗೂಗಲ್ ಮ್ಯಾಪ್ ಅವಾಂತರ ಸರಣಿ ಮುಂದುವರೆದಿದೆ ಕೇರಳದ ಕಾಸರಗೋಡ್ನಲ್ಲಿ ಗೂಗಲ್ ಮ್ಯಾಪ್ ಯುವಕರಿಬ್ಬರ ದಾರಿ ತಪ್ಪಿಸಿದ್ದು ಆಸ್ಪತ್ರೆಗೆ ಹೋಗುತ್ತಿದ್ದವರಿಗೆ ಹುಕ್ಕಿ ಹರಿಯುತ್ತಿರುವಂತಹ ನದಿ ದಾರಿ ತೋರಿಸಿ ಎಡವಟ್ಟ ಮಾಡಿದೆ ಕೇರಳದ ಯುವಕರಿಬ್ಬರು ಕರ್ನಾಟಕ ಮೂಲದ ಆಸ್ಪತ್ರೆಗೆ ತೆರಳುವುದಕ್ಕಾಗಿ ಗೂಗಲ್ ಮ್ಯಾಪ್ ಅನ್ನ ಬಳಸಿದ್ದಾರೆ ಆದರೆ ಆಸ್ಪತ್ರೆ ಬದಲು ನದಿಯೊಂದರ ದಾರಿಯನ್ನ ತಪ್ಪಿಸಿದೆ ಪರಿಣಾಮ ಯುವಕರಿದ್ದ ಕಾರು ನದಿಯಲ್ಲಿ ತೇಲಿದೆ ಅದೃಷ್ಟವಶಾತ್ ಕಾರು ಅಲ್ಲೇ ಇದ್ದಂತಹ ಮರಕ್ಕೆ ಸಿಲುಕಿಕೊಂಡಿದ್ರಿಂದ ದುರಂತವೊಂದು ತಪ್ಪಿದಂತಾಗಿದೆ ಗೂಗಲ್ ಮ್ಯಾಪ್ ನಮಗೆ ಕಿರಿದಾದ ರಸ್ತೆಗಳಿರುವಂತಹ ಅಕ್ಷಿಯನ್ನ ತೋರಿಸಿತ್ತು ಆ ಹಾದಿಯಲ್ಲಿ ಹೋಗುತ್ತಿರುವಾಗ ಕಾರಿನ ಹೆಡ್ಲೈಟ್ ಬಳಸಿದಾಗ ಮುಂದೆ ನೀರು ಇರುವುದು ಕಾಣಿಸಿದೆ ಎರಡು ಬದಿಯಲ್ಲಿಯೂ ನೀರು ತುಂಬಿತ್ತು ಆದರೆ ಮಧ್ಯೆ ಸೇತುವೆ ಇರಲಿಲ್ಲ ಏಕಾಏಕಿ ಕಾರು ನದಿಯಲ್ಲಿ ತೇಲಿತ್ತು ಬಳಿಕ ದಡದ ಸಮೀಪದಲ್ಲಿರುವಂತಹ ಮರಕ್ಕೆ ಸಿಲುಕಿಕೊಂಡಿತ್ತು ನಂತರ ಕಾರಿನ ಬಾಗಿಲು ತೆರೆದ ಅಗ್ನಿಶಾಮಕ ಸಿಬ್ಬಂದಿಯನ್ನ ಸಂಪರ್ಕಿಸಿದ್ವು ಎಂದು ಕಾರಿನಲ್ಲಿದ್ದಂತಹ ಯುವಕ ಅಬ್ದುಲ್ ರಶೀದ್ ಹೇಳಿದ್ದಾರೆ ಪಲ್ಲಂಚಿನಿಯಲ್ಲಿ ನದಿಯಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ